शुक्लां भरदरं विष्णुं शशिवर्णं चतुर्भुजं प्रसन्न वदनं ध्यायेत् सर्व विघ्नोपशान्तये। राम राम मुकुंद माधव राम सद्गुरु केशव राम दशरथ तनय देव राम श्री नारायण। कुजंतं राम रामेति मधुरं मधुराक्षरं आरुह्य कविता शाकं वंदे वाल्मीकि कोकिलं। आनंद चेतन वाहिनिया एल्ला वीक्षकरिगू तळगुवार आनंद माडुव नमस्कारगळु। श्रीमद् वाल्मीकि रामायणद बालकांडद सर्ग 4। ಶ್ರೀರಾಮನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವಾಗಿ ರಾಜ್ಯವನ್ನು ಪಡೆದ ಮೇಲೆ ವಾಲ್ಮೀಕಿ ಮುನಿಗಳು ವಿಸ್ಮಯಕರವಾದ ಮಧುರ ಪದಗಳಿಂದ ಶ್ರೀರಾಮ ಚರಿತೆಯನ್ನು ವಿರಚಿಸಿದರು। ಮೊದಲು ಪಟ್ಟಾಭಿಷೇಕ ಪರ್ಯಂತವಾಗಿ 6 ಕಾಂಡಗಳನ್ನು ಅವುಗಳಲ್ಲಿ 24,000 ಶ್ಲೋಕಗಳನ್ನು ಹೇಳಿದರು। ಅನಂತರ 7ನೇ ಉತ್ತರ ಕಾಂಡವನ್ನು ರಚಿಸಿದರು। ಆ ಮಹಾಪ್ರಾಜ್ಞರು ಅಶ್ವಮೇಧ ಯಾಗವಾದ ಮೇಲೆ ನಡೆಯುವ ಮುಂದಿನ ವೃತ್ತಾಂತ ಸಹಿತವಾಗಿ ಉತ್ತರ ಕಾಂಡವನ್ನು ವಿರಚಿಸಿ ಈ ಕಾವ್ಯವನ್ನು ಕಲಿತು ಯಾರು ಹಾಡಬಲ್ಲರು ಎಂದು ಆಲೋಚಿಸುತ್ತಿದ್ದರು। ಪರಿಶುದ್ಧಾತ್ಮರಾದ ವಾಲ್ಮೀಕಿ ಮುನಿಗಳು ಹೀಗೆ ಆಲೋಚಿಸುತ್ತಿರುವಾಗ ಮುನಿವೇಷವನ್ನು ಧರಿಸಿದ ಕುಶ ಲವ ಎಂಬ ಕುಮಾರರು ಬಂದು ಪಾದಗಳನ್ನು ಮುಟ್ಟಿ ಅಭಿವಾದನೆ ಮಾಡಿದರು। ರಾಜಪುತ್ರರಾದ ಆ ಕುಶಲವರು ಅಣ್ಣ ತಮ್ಮಂದಿರು, ಅವರು ಧರ್ಮಜ್ಞರು, ವಿದ್ಯಾರ್ಜನೆ ಮಾಡಿ ಕೀರ್ತಿವಂತರು, ಉತ್ತಮವಾದ ಕಂಠಧ್ವನಿ ಉಳ್ಳವರು, ಆಶ್ರಮವಾಸಿಗಳೂ ಆಗಿದ್ದರು। ಮೇಧಾವಿಗಳು, ವೇದ ಪಾರಂಗತರು ಆದ ಆ ಕುಮಾರರನ್ನು ನೋಡಿ ವಾಲ್ಮೀಕಿ ಮುನಿಗಳು ವೇದಾರ್ಥ ಪ್ರತಿಪಾದನೆಗಾಗಿ ರಚಿತವಾದ ರಾಮಾಯಣವನ್ನು ಅವರಿಗೆ ಕಲಿಸಿದರು। ಈ ರಾಮಾಯಣ ಕಾವ್ಯವಾದರೂ ಶ್ರೀರಾಮಚಂದ್ರನ ಸಮಗ್ರ ವೃತ್ತಾಂತದಿಂದಲೂ ಸೀತಾದೇವಿಯ ಮಹತ್ವಪೂರ್ಣವಾದ ಚರಿತ್ರದಿಂದಲೂ ರಾವಣನ ವಧೆಯ ಸಂದರ್ಭದಿಂದಲೂ ಉತ್ತಮವಾದ ಕಾವ್ಯವೆನಿಸಿದೆ। ಇದನ್ನು ವ್ರತನಿಷ್ಠರಾದ ವಾಲ್ಮೀಕಿ ಮುನಿಗಳು ರಚಿಸಿದರು। ಇದು ಓದುವುದಕ್ಕೂ ಹಾಡುವುದಕ್ಕೂ ಮಧುರವಾಗಿದೆ। ದ್ರುತ ಮಧ್ಯಮ ವಿಲಂಬಿತಗಳೆಂಬ 3 ವೃತ್ತಿಗಳಿಂದ ಷಡ್ಜಾದಿ ಸಪ್ತ ಸ್ವರಗಳಲ್ಲಿ ಹಾಡಲು ಯೋಗ್ಯವಾಗಿದೆ। ವೀಣೆಯಲ್ಲಿ ಲಯ ವಿಶಿಷ್ಟವಾಗಿ ನುಡಿಸಬಹುದಾಗಿದೆ। ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತಗಳೆಂಬ ನವರಸಗಳಿಂದ ತುಂಬಿದೆ। ಇಂಥ ಈ ರಾಮಾಯಣ ಕಾವ್ಯವನ್ನು ಆ ಕುಮಾರರು ಕಲಿತು ಹಾಡುತ್ತಿದ್ದರು। ಆ ಲವಕುಶರು ಸಂಗೀತ ಶಾಸ್ತ್ರದಲ್ಲಿ ವಿಶಾರದರು, ಸ್ವರೋತ್ಪತ್ತಿ ಸ್ಥಾನವನ್ನು ವೀಣಾದಿ ವಾದ್ಯಗಳನ್ನು ಬಲ್ಲವರು, ಉತ್ತಮವಾದ ಶಾರೀರ ಉಳ್ಳವರೂ ಆಗಿದ್ದರು। ಆ ಅಣ್ಣ ತಮ್ಮಂದಿರು ಅಶ್ವಿನಿ ದೇವತೆಗಳಂತೆ ರೂಪವಂತರು, ಸಾಮುದ್ರಿಕ ಶಾಸ್ತ್ರೋಕ್ತವಾದ ಲಕ್ಷಣ ಉಳ್ಳವರು, ಇಂಪಾಗಿ ಮಾತನಾಡತಕ್ಕವರು, ಶ್ರೀರಾಮನಿಂದ ಜನಿಸಿದ ಅವರು ಶ್ರೀರಾಮನ ಪ್ರತಿಬಿಂಬಗಳಂತೆ ಇದ್ದರು। ಬುದ್ಧಿಶಾಲಿಗಳು, ಗೌರವಾರ್ಹರೂ ಆದ ಆ ರಾಜಪುತ್ರರು ಈ ಧರ್ಮ ಕಾವ್ಯವನ್ನು ಪೂರ್ಣವಾಗಿ ಕಂಠಪಾಠ ಮಾಡಿ ಋಷಿಗಳು, ಬ್ರಾಹ್ಮಣರು, ಮಹಾಜನರು ಸೇರಿದ ಸ್ಥಳಗಳಲ್ಲಿ ಸಾವಧಾನವಾಗಿ ಗುರುಗಳು ಕಲಿಸಿದಂತೆ ಹಾಡುತ್ತಿದ್ದರು। ಹೀಗಿರಲು ಒಂದು ಸಲ ಮಹಾತ್ಮರಾದ ಋಷಿಗಳು ನೆರೆದಿದ್ದ ಸಭೆಯಲ್ಲಿ ಅವರಿಬ್ಬರಿಗೂ ಒಟ್ಟಾಗಿ ಶ್ರೀಮದ್ ರಾಮಾಯಣವನ್ನು ಹಾಡಿದರು। ಅದನ್ನು ಕೇಳಿ ಋಷಿಗಳೆಲ್ಲರೂ ಆಶ್ಚರ್ಯಪಟ್ಟು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಬಹಳ ಸೊಗಸಾಗಿದೆ, ಆಹಾ ಆಹಾ ಎಂದು ಕೊಂಡಾಡಿದರು। ಧರ್ಮವತ್ಸಲರಾದ ಆ ಋಷಿಗಳು ಕುಶಲವರನ್ನು ಪ್ರಶಂಸೆ ಮಾಡಿದರು। ಗಾನವು ಇಷ್ಟು ಇಂಪಾಗಿದೆ, ಶ್ಲೋಕಗಳು ಎಷ್ಟು ಸುಂದರವಾಗಿದೆ, ಈ ರಾಮಚರಿತ್ರೆಯು ಬಹಳ ಹಿಂದೆ ನಡೆದಿದ್ದರೂ ಈಗ ನಮ್ಮ ಕಣ್ಣಿಗೆ ಕಟ್ಟಿದಂತಾಯಿತು, ಇವರಿಬ್ಬರಿಗೂ ಮಧುರವಾದ ಕಂಠದಿಂದ ಭಾವಪೂರ್ಣವಾಗಿ ಹಾಡುತ್ತಾರೆ, ಹೀಗೆ ಆ ತಪಸ್ವಿಗಳು ಹೊಗಳುತ್ತಿರಲು ಕುಶಲವರು ಇನ್ನೂ ಮಧುರವಾಗಿ ಹಾಡಲು ಆರಂಭಿಸಿದರು।
ಆಗ ಒಬ್ಬ ಋಷಿಯು ಸಂತೋಷದಿಂದ ಎದ್ದು ಬಂದು ಕಲಶವೊಂದನ್ನು ಆ ಕುಮಾರನಿಗೆ ಪಾರಿತೋಷಕವಾಗಿ ಕೊಟ್ಟನು ಇನ್ನೊಬ್ಬ ಮುನಿಯು ಪ್ರಸನ್ನನಾಗಿ ನಾರುಮುಡಿಯನ್ನು ನೀಡಿದನು ಮತ್ತೊಬ್ಬನು ಕೃಷ್ಣಾಜಿನವನ್ನು ಮಗದೊಬ್ಬನು ಮುಂಜಿ ದಾರವನ್ನು ಕೊಟ್ಟರು ಹಾಗೆಯೇ ಒಬ್ಬ ಮುನಿಯು ಕಮಂಡಲವನ್ನು ಇನ್ನೊಬ್ಬನು ಯಜ್ಞೋಪವೀತವನ್ನು ಮತ್ತೊಬ್ಬನು ಅತ್ತಿಯ ಮರದಿಂದ ಮಾಡಿದ ಮಣೆಯನ್ನು ಕೊಟ್ಟರು ಇನ್ನೊಬ್ಬ ಮುನಿಯು ಜಪಮಾಲೆಯನ್ನು ಇತ್ತನು ಆಗ ಒಬ್ಬ ಋಷಿಯು ಕುಳಿತುಕೊಳ್ಳುವ ಒಂದು ಆಸನವನ್ನು ಕೊಡಲಾಗಿ ಮತ್ತೊಬ್ಬನು ಕೌಪೀನವನ್ನು ಅರ್ಪಿಸಿದನು ಸಂತುಷ್ಟನಾದ ಇನ್ನೊಬ್ಬ ಮುನಿಯು ಸಮಿತ್ತುಗಳೊಡನೆ ಯುವ ಕೊಡಲಿಯನ್ನು ಇನ್ನೊಬ್ಬನು ಕಾಶಾಯ ವಸ್ತ್ರವನ್ನು ಕೊಟ್ಟರು ಆಗ ಮತ್ತೊಬ್ಬ ಮುನಿಯು ತನ್ನಲ್ಲಿದ್ದ ಹರುಕು ಬಟ್ಟೆಯನ್ನೇ ಕಾಣಿಕೆಯಾಗಿ ಒಪ್ಪಿಸಿದನು ಒಬ್ಬ ಋಷಿಯು ಜಟೆಯನ್ನು ಕಟ್ಟಲು ಅನುಕೂಲಿಸುವ ನಾರಿನ ಹಗ್ಗವನ್ನು ಇನ್ನೊಬ್ಬನು ಯಜ್ಞ ಪಾತ್ರೆಯನ್ನು ಕೊಡಲಾಗಿ ಒಬ್ಬ ಋಷಿಯು ಸಮಿತ್ತಿನ ಕಟ್ಟನ್ನು ಕೊಟ್ಟನು ಲವಕುಶರು ದೀರ್ಘಾಯುಷ್ಕರಾಗಿ ಬಾಳಲೆಂದು ಇತರ ಮುನಿಗಳು ಹರಸಿದರು ಸತ್ಯವನ್ನೇ ನುಡಿಯತಕ್ಕ ಆ ಮುನಿಗಳೆಲ್ಲರೂ ಬಾಲಕರಿಗೆ ಶ್ರೇಯಸ್ಸಾಗಲೆಂದು ಆಶೀರ್ವದಿಸಿದರು ಅವರು ಎಲೇ ಬಾಲಕರೇ ನೀವು ಸಂಗೀತದಲ್ಲಿ ನಿಷ್ಠಾಣರು ವಾಲ್ಮೀಕಿ ಮುನಿಗಳು ಅದ್ಭುತವಾದ ರೀತಿಯಲ್ಲಿ ಈ ಕಾವ್ಯವನ್ನು ರಚಿಸಿದ್ದಾರೆ ಇದು ಸಕಲ ಕವಿಗಳಿಗೂ ಆದರ್ಶವಾಗಿದೆ ಕ್ರಮಬದ್ಧವಾಗಿ ರಾಮಚರಿತೆಯು ವರ್ಣಿಸಲ್ಪಟ್ಟಿದೆ ನೀವು ಬಹಳ ಇಂಪಾಗಿ ಹಾಡಿದಿರಿ ಈ ಗ್ರಂಥವು ಆಯುಷ್ಕರವೂ ಅಭ್ಯುದಯಕಾರಿಯೂ ಆದದ್ದು ಎಂದು ಹೊಗಳಿದರು ಅಯೋಧ್ಯ ನಗರದಲ್ಲಿ ಈ ಕುಮಾರರ ಕೀರ್ತಿ ಹರಡಿತು ಬೀದಿ ಬೀದಿಗಳಲ್ಲಿ ಎಲ್ಲರೂ ಇವರನ್ನು ಹೊಗಳುತ್ತಿದ್ದರು ಹೀಗಿರಲು ಒಂದು ದಿನ ಈ ಬಾಲಕರು ಶ್ರೀರಾಮನ ದೃಷ್ಟಿಗೆ ಗೋಚರಿಸಿದರು ಅವನು ಇವರನ್ನು ತನ್ನ ಅರಮನೆಗೆ ಕರೆಯಿಸಿ ಸತ್ಕಾರ ಮಾಡಿದನು ಶ್ರೀರಾಮನು ದಿವ್ಯವಾದ ರತ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಾಗಿ ಅಮಾತ್ಯರು ಭರತ ಲಕ್ಷ್ಮಣ ಶತ್ರುಘ್ನರು ಸಮೀಪದಲ್ಲಿ ಪೀಠಗಳ ಮೇಲೆ ಕುಳಿತುಕೊಂಡರು ಆಗ ಶ್ರೀರಾಮನು ತನ್ನ ತಮ್ಮಂದಿರನ್ನು ಕುರಿತು ಈ ಬಾಲಕರು ದೇವತೆಗಳಂತೆ ಕಂಗೊಳಿಸುತ್ತಿದ್ದಾರೆ ಇವರು ಹಾಡುವ ಅದ್ಭುತವಾದ ಈ ಕಾವ್ಯವನ್ನು ಕೇಳಿರಿ ಎಂದು ನುಡಿದು ಅದನ್ನು ಹಾಡುವಂತೆ ಲವಕುಶರಿಗೆ ತಿಳಿಸಿದನು ಆಗ ಲವಕುಶರು ಶೋತೃಗಳಿಗೆ ಹಿತಕರವಾಗಿಯೂ ವೀಣೆಯ ತಂತಿಯ ನಾದದಂತೆ ಮಧುರವಾಗಿಯೂ ಇರುವ ಕಂಠದಿಂದ ಸುಲಭವಾಗಿ ಅರ್ಥವಾಗುವ ಹಾಗೆ ರಾಮಾಯಣವನ್ನು ಹಾಡಲಾರಂಭಿಸಿದರು ಅದನ್ನು ಕೇಳಿ ಶೋತೃಗಳಿಗೆ ರೋಮಾಂಚನವಾಗುತ್ತಿತ್ತು ಅವರ ಮನಸ್ಸು ಆನಂದದಿಂದ ಹಿಗ್ಗಿ ಗಾನದಲ್ಲಿ ತಲ್ಲೀನವಾಯಿತು ಹೃದಯಕ್ಕೆ ಆಪ್ಯಾಯವಾಯಿತು ಗಾನವು ಸಭೆಯಲ್ಲಿದ್ದವರಿಗೆ ಶ್ರವಣಾನಂದವನ್ನುಂಟು ಮಾಡುತ್ತಾ ಹೃದಯವನ್ನು ಸೂರೆಗೊಂಡಿತು ಶ್ರೀರಾಮನು ಲಕ್ಷ್ಮಣ ಮುಂತಾದವರನ್ನು ಕುರಿತು ಈ ಬಾಲಕರು ಮುನಿವೇಷಧಾರಿಗಳಾಗಿದ್ದರೂ ರಾಜ ಲಕ್ಷಣಗಳಿಂದ ಒಪ್ಪುತ್ತಿದ್ದಾರೆ ಇವರು ಮಹಾತಪಸ್ವಿಗಳು ಇವರು ಹಾಡುವ ಕಾವ್ಯವು ನನ್ನ ಚರಿತೆಯೇ ಆಗಿದ್ದರೂ ಇದು ಶ್ರೇಯಸ್ಕರವೆಂದೂ ಮಹಾವೈಭವಶಾಲಿಯೆಂದೂ ಹಿರಿಯರು ಹೇಳುತ್ತಾರೆ ಆದ್ದರಿಂದ ಇದನ್ನು ಕೇಳಿರಿ ಎಂದು ಹೇಳಿದನು ಶ್ರೀರಾಮನ ಪ್ರೇರಣೆಯಂತೆ ಲವಕುಶರು ಮಾರ್ಗ ಕ್ರಮದಿಂದ ಹಾಡುತ್ತಿದ್ದರು ಸಭೆಯಲ್ಲಿ ಕುಳಿತು ಕೇಳುತ್ತಿದ್ದ ಶ್ರೀರಾಮಚಂದ್ರನು ಕರ್ಣಾನಂದವನ್ನು ಅನುಭವಿಸುವ ಇಚ್ಛೆಯಿಂದ ಮೆಲ್ಲ ಮೆಲ್ಲನೆ ಕಥೆಯಲ್ಲಿ ಆಸಕ್ತನಾದನು ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ 4ನೇ ಸರ್ಗವು ಮುಕ್ತಾಯವಾಯಿತು ಬಾಲಕಾಂಡ ಸರ್ಗ 5 ಈ ಸಮಸ್ತ ಭೂಮಂಡಲವನ್ನು ಮನು ಚಕ್ರವರ್ತಿಯಿಂದ ಆರಂಭಿಸಿ ಮಹಾತ್ಮರಾದ ಇಕ್ಷ್ವಾಕು ವಂಶದ ಮಹಾರಾಜರು ಅಪೂರ್ವ ವೈಭವದಿಂದ ಆಳಿಕೊಂಡು ಬರುತ್ತಿದ್ದರು ಆ ವಂಶದಲ್ಲಿ ಹುಟ್ಟಿದ ಸಗರ ಚಕ್ರವರ್ತಿಯು ಸಮುದ್ರವನ್ನು ಅಗೆಯಿಸಿ ಅದಕ್ಕೆ ಸಾಗರ ಎಂದು ಹೆಸರು ಬರಲು ಕಾರಣನಾದನು ಈತನು 60,000 ಮಕ್ಕಳ ಪರಿವಾರದೊಡನೆ ಶೋಭಿಸುತ್ತಿದ್ದನು ಸರ್ವಶ್ರೇಷ್ಠರಾದ ಆ ಇಕ್ಷ್ವಾಕು ವಂಶದ ಪರಂಪರೆಯಲ್ಲಿ ಶ್ರೀಮದ್ ರಾಮಾಯಣವೊಂದು ಪೂಜ್ಯವಾದ ಈ ಕಥಾ ಪ್ರಸಂಗವು ನಡೆಯಿತು ಇದನ್ನು ಆದಿಯಿಂದ ಯಾವುದನ್ನು ಬಿಡದಂತೆ ಸಂಪೂರ್ಣವಾಗಿ ವಿವರಿಸುವೆನು ಈ ರಾಮಾಯಣ ಕಾವ್ಯವು ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಕೊಡತಕ್ಕದ್ದಾಗದೆ ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಇದನ್ನು ಕೇಳಬೇಕು ಸರಿಯೂ ನದಿ ತೀರದಲ್ಲಿ ಧನ ಧಾನ್ಯಗಳಿಂದ ಸಮೃದ್ಧವಾದ ಕೋಸಲವೆಂಬ ವಿಶಾಲವಾದ ರಾಜ್ಯವಿದೆ ಅಲ್ಲಿರುವ ಪ್ರಜೆಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯುತ್ತಾ ಆನಂದದಿಂದ ಇದ್ದರು ಅಯೋಧ್ಯೆ ಎಂಬ ಲೋಕ ಪ್ರಸಿದ್ಧವಾದ ನಗರವು ಅದರ ರಾಜಧಾನಿ ಮನು ಚಕ್ರವರ್ತಿಯೇ ಆ ನಗರವನ್ನು ನಿರ್ಮಿಸಿದನು ಆ ಮಹಾನಗರವು 12 ಯೋಜನಾ ಉದ್ದವಾಗಿಯೂ 3 ಯೋಜನಾ ಅಗಲವಾಗಿಯೂ ಇತ್ತು ದೊಡ್ಡ ದೊಡ್ಡ ರಸ್ತೆಗಳು ನಗರದಲ್ಲಿ ಹರಡಿದ್ದವು ಅಚ್ಚುಕಟ್ಟಾದ ರಾಜ ಬೀದಿಗಳನ್ನು ನಿತ್ಯವೂ ಸ್ವಚ್ಛಗೊಳಿಸಿ ನೀರನ್ನು ಚುಮುಕಿಸಿ ಹೂಗಳನ್ನು ಹರಡುತ್ತಿದ್ದರು ದಶರಥ ಮಹಾರಾಜನು ಆ ದೊಡ್ಡ ರಾಜ್ಯವನ್ನು ಪರಿಪಾಲಿಸುತ್ತಾ
ಸ್ವರ್ಗದಲ್ಲಿ ದೇವೇಂದ್ರನಿರುವಂತೆ ಅಯೋಧ್ಯಾ ನಗರದಲ್ಲಿ ವಾಸವಾಗಿದ್ದನು. ಅಯೋಧ್ಯಾ ನಗರವು ಪ್ರಾಶಸ್ತ್ಯವಾದ ದಿಡ್ಡಿಯ ಬಾಗಿಲುಗಳಿಂದಲೂ ತೋರಣಗಳಿಂದಲೂ ರಂಜಿಸುತ್ತಿತ್ತು. ನಗರದೊಳಗಿದ್ದ ಅಂಗಡಿಗಳು ಕ್ರಮಬದ್ಧವಾಗಿ ವಿಂಗಡಿಸಲ್ಪಟ್ಟಿದ್ದವು. ಯುದ್ಧೋಪಯುಕ್ತವಾದ ಅನೇಕ ಬಗೆಯ ಯಂತ್ರಗಳು ಆಯುಧಗಳು ತುಂಬಿದ್ದವು. ನಾನಾ ಕುಶಲ ಕಲೆಗಳಲ್ಲಿ ನಿಪುಣರಾದ ಶಿಲ್ಪಿಗಳು ವಾಸವಾಗಿದ್ದರು. ಅಯೋಧ್ಯೆಯು ಸೂತ ಮಾಗದರುಗಳಿಂದಲೂ ಉನ್ನತವಾದ ಉಪ್ಪರಿಗೆಯ ಮನೆಗಳಿಂದಲೂ ಶತಗ್ನಿಗಳೆಂಬ ನೂರಾರು ಆಯುಧಗಳಿಂದಲೂ ತುಂಬಿ ಅತ್ಯಂತ ರಮಣೀಯವಾಗಿ ಒಪ್ಪುತ್ತಿದ್ದಿತು. ಅಲ್ಲಿ ಸ್ತ್ರೀಯರ ನೃತ್ಯ ಶಾಲೆಗಳು ಮಾವಿನ ತೋಪುಗಳೂ ಇದ್ದವು. ನಗರದ ಸುತ್ತಲೂ ವಿಶಾಲವಾದ ಪ್ರಾಕಾರವಿದ್ದಿತು. ಪ್ರಾಕಾರದ ಆಚೆಗೆ ವಿಸ್ತಾರವೂ ಅಗಾಧವೂ ಆದ ಪರಿಕೆ ಇದ್ದುದರಿಂದ ಪರರಿಗೆ ನಗರದೊಳಕ್ಕೆ ನುಗ್ಗುವುದು ಅಸಾಧ್ಯವಾಗಿತ್ತು. ಆ ನಗರದಲ್ಲಿ ಆನೆ, ಕುದುರೆ, ಹಸು, ಎತ್ತು, ಒಂಟೆ, ಕತ್ತೆ ಮುಂತಾದ ಪ್ರಾಣಿಗಳನ್ನು ವಿಶೇಷವಾಗಿ ಸಾಕಿದ್ದರು. ಕಪ್ಪ ಕಾಣಿಕೆಗಳನ್ನು ತಂದು ದಶರಥ ಮಹಾರಾಜನಿಗೆ ಒಪ್ಪಿಸುವುದಕ್ಕಾಗಿ ಸಾಮಂತ ರಾಜರು ಕಾದಿರುತ್ತಿದ್ದರು. ವ್ಯಾಪಾರಕ್ಕಾಗಿ ನಾನಾ ದೇಶಗಳಿಂದ ವಣಿಜರು ಬಂದು ತುಂಬಿದ್ದರು. ಪರ್ವತಗಳಂತೆ ಉನ್ನತವಾದ ರತ್ನ ಖಚಿತ ಪ್ರಾಸಾದಗಳಿಂದಲೂ ಕ್ರೀಡಾ ಗೃಹಗಳಿಂದಲೂ ಇಂದ್ರನ ಅಮರಾವತಿಯಂತೆ ಅಯೋಧ್ಯೆಯು ವಿರಾಜಿಸುತ್ತಿದ್ದಿತು. ವಿಸ್ಮಯ ವಹವಾದ ಆ ನಗರವನ್ನು ಪಗಡೆಯ ಮಣೆಯ ಆಕಾರದಲ್ಲಿ ಕಟ್ಟಲಾಗಿತ್ತು. ಸುಂದರ ಸ್ತ್ರೀಯರ ಸಂಚಾರ, ನವರತ್ನಗಳ ಪ್ರಸಾರ, ಏಳು ಅಂತಸ್ತುಗಳಿರುವ ವಿಮಾನವೆಂಬ ಗೃಹಗಳ ಸಮುದಾಯಗಳಿಂದ ಅಯೋಧ್ಯೆಯು ಮನೋಹರವಾಗಿತ್ತು. ಪ್ರಜೆಗಳ ಮನೆಗಳಿಂದ ನಿಬಿಡವಾದ ಆ ನಗರವನ್ನು ಕುರುಕುಗಳು ಹಳ್ಳತಿಟ್ಟುಗಳು ಇಲ್ಲದ ಸಮಭೂಮಿಯಲ್ಲಿ ಕಟ್ಟಲಾಗಿತ್ತು. ಶುಭ್ರವಾದ ಬಿಳಿಯ ಅಕ್ಕಿಯು ಸಮೃದ್ಧವಾಗಿ ದೊರೆಯುತ್ತಿತ್ತು. ಆ ಪಟ್ಟಣದಲ್ಲಿ ಕಬ್ಬಿನ ಹಾಲಿನಂತೆ ಸಿಹಿಯಾದ ನೀರು ಯಥೇಚ್ಛವಾಗಿ ದೊರಕುತ್ತಿತ್ತು. ಯಾವಾಗಲೂ ದುಂದುಬಿ, ಮೃದಂಗ, ವೀಣೆ, ಮದ್ದಲೆ ಮುಂತಾದ ವಾದ್ಯಗಳ ಮಧುರವಾದ ಧ್ವನಿಯಿಂದ ತುಂಬಿದ್ದ ಅಯೋಧ್ಯಾಪುರಿಯು ಪೃಥ್ವಿಯಲ್ಲಿಯೇ ಅತ್ಯುತ್ತಮ ನಗರವೆನಿಸಿತ್ತು. ಸಿದ್ಧ ಪುರುಷರು ತಪೋಬಲದಿಂದ ಸಂಪಾದಿಸಿದ ವಿಮಾನ ಪಂಕ್ತಿಗಳೋ ಎಂಬಂತೆ ಸಜ್ಜನರು ವಾಸ ಮಾಡುವ ಗೃಹ ಪಂಕ್ತಿಗಳಿಂದ ಅಯೋಧ್ಯೆಯು ಕಂಗೊಳಿಸುತ್ತಿತ್ತು. ಆ ನಗರವು ಶಸ್ತ್ರಾಸ್ತ್ರ ವಿಶಾರದರು, ಮಹಾರಥರು ಆದ ವೀರ ಯೋಧರಿಂದ ತುಂಬಿದ್ದಿತು. ಅವರು ಶತ್ರುವಾದರೂ ಏಕಾಕಿಯನ್ನು, ಬಂಧು ಬಳಗವಿಲ್ಲದ ಅಸಹಾಯಕನನ್ನು, ಮರೆಯಲ್ಲಿ ಅಡಗಿದವನನ್ನು, ಎದರಿ ಓಡತಕ್ಕವನನ್ನು ಎಂದಿಗೂ ಬಾಣಗಳಿಂದ ಹೊಡೆಯುತ್ತಿರಲಿಲ್ಲ. ಆ ಪರಾಕ್ರಮ ಶಾಲಿಗಳು ಅರಣ್ಯದಲ್ಲಿ ಮದೋದ್ರೇಕದಿಂದ ಗರ್ಜಿಸುತ್ತಾ ಸಂಚರಿಸುವ ಸಿಂಹ, ಹುಲಿ, ಕಾಡು ಹಂದಿ ಮುಂತಾದ ಕ್ರೂರ ಜಂತುಗಳನ್ನು ಹರಿತವಾದ ಆಯುಧಗಳಿಂದ ಸಂಹರಿಸುತ್ತಿದ್ದರು. ಸಮಯ ಬಂದರೆ ಮಲ್ಲ ಯುದ್ಧದಿಂದಲೇ ಕೊಂದು ಹಾಕುತ್ತಿದ್ದರು. ಅಂತಹ ಸಾವಿರಾರು ಮಹಾರಥರು ಅಯೋಧ್ಯೆಯಲ್ಲಿ ಇದ್ದರು. ಆ ನಗರದಲ್ಲಿ ಅಹಿತಾಗ್ನಿಗಳು, ಶಮಧಮಾದಿ ಗುಣಶಾಲಿಗಳು, ವೇದ ವೇದಾಂಗಗಳಲ್ಲಿ ಪಾರಂಗತರು, ದಾನಶೀಲರು, ಸತ್ಯಸಂಧರು ಆದ ಬ್ರಾಹ್ಮಣ ಶ್ರೇಷ್ಠರು, ಋಷಿಗಳು, ಮಹರ್ಷಿಗಳು ವಾಸವಾಗಿದ್ದರು. ಅಂಥ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜನು ರಾಜ್ಯಭಾರ ಮಾಡುತ್ತಿದ್ದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ ಐದನೆಯ ಸರ್ಗವು ಸಂಪೂರ್ಣವಾಯಿತು. ಬಾಲಕಾಂಡದ ಸರ್ಗ ಆರು. ಆ ದಶರಥ ಮಹಾರಾಜನು ವೇದ ವೇದಾರ್ಥಗಳನ್ನು ಬಲ್ಲವನು, ವಿದ್ವಾಂಸರನ್ನು ಶೂರರನ್ನು ಸಂಗ್ರಹಿಸತಕ್ಕ ಸ್ವಭಾವದವನು, ದೀರ್ಘದರ್ಶಿಯು, ತೇಜಸ್ವಿಯು, ಸಕಲ ಪ್ರಜೆಗಳಿಗೆ ಪ್ರೀತಿ ಪಾತ್ರನೂ ಆಗಿದ್ದನು. ಅವನು ಅತೀರಥ, ಯಜ್ಞಯಾಗಗಳನ್ನು ಮಾಡತಕ್ಕವನು, ಧರ್ಮಶೀಲ, ಸರ್ವವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡವನು. ಅವನು ಮಹರ್ಷಿಗಳಿಗೆ ಸಮಾನವಾದ ಒಬ್ಬ ರಾಜಶ್ರೀ, ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನು. ದಶರಥನ ಬಳಿ ಚತುರಂಗ ಸೇನೆ ಇತ್ತು. ಅವನು ಶತ್ರು ನಿಗ್ರಹವನ್ನು, ಮಿತ್ರ ಸಂಗ್ರಹವನ್ನು ಮಾಡತಕ್ಕವನು. ದೇವೇಂದ್ರನಂತೆಯೂ ಕುಬೇರನಂತೆಯೂ ಅವನು ಧನ ಕನಕ ಸಮೃದ್ಧಿಯುಳ್ಳವನಾದರೂ ಜಿತೇಂದ್ರಿಯನು. ಹಿಂದೆ ಮಹಾ ತೇಜಸ್ವಿಯಾದ ಮನು ಚಕ್ರವರ್ತಿಯು ಹೇಗೆ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಿದ್ದನೋ ಹಾಗೆ ದಶರಥನು ಪ್ರಜೆಗಳನ್ನು ಪಾಲಿಸುತ್ತಿದ್ದನು. ಸತ್ಯದಲ್ಲಿಯೂ ಧರ್ಮಾರ್ಥ ಕಾಮಗಳಲ್ಲಿಯೂ ನಿರತನಾದ ಆ ದಶರಥನು ಇಂದ್ರನು ಅಮರಾವತಿಯನ್ನು ರಕ್ಷಿಸುವಂತೆ ಅಯೋಧ್ಯೆಯನ್ನು ರಕ್ಷಿಸುತ್ತಿದ್ದನು. ಆ ನಗರದಲ್ಲಿದ್ದ ಪ್ರಜೆಗಳು ಧರ್ಮಾತ್ಮರು, ವಿದ್ವಾಂಸರು, ಸತ್ಯವಾದಿಗಳೂ ಆಗಿದ್ದರು. ಅವರು ತಮ್ಮ ತಮ್ಮ ಧನದಿಂದ ತೃಪ್ತರಾಗಿದ್ದರೆ ಹೊರತು ಇನ್ನೊಬ್ಬರ ಧನಕ್ಕೆ ಆಸೆ ಪಟ್ಟವರಲ್ಲ.
ಸ್ವಲ್ಪ ಮಾತ್ರವೇ ಅಣಕಾಸುಳ್ಳ ಯಾವ ಗೃಹಸ್ಥನೂ ಅಲ್ಲಿ ಇರಲಿಲ್ಲ. ಇಷ್ಟಾರ್ಥವು ಸಿದ್ಧಿಸದೆ ಆಶಾಭಂಗ ಹೊಂದಿದವನಾಗಲಿ ಹಸು ಕುದುರೆ ಧನ ಧಾನ್ಯಗಳು ಇಲ್ಲದವನಾಗಲಿ ಇರಲಿಲ್ಲ. ಆ ಪಟ್ಟಣದಲ್ಲಿ ಕಾಮುಕನಾಗಲಿ ಜಿಪುಣನಾಗಲಿ ಕ್ರೂರಿಯಾಗಲಿ ವಿದ್ಯಾವಿಹೀನಾಗಲಿ ಅಥವಾ ನಾಸ್ತಿಕನಾಗಲಿ ಹುಡುಕಿದರೂ ಎಲ್ಲಿಯೂ ಸಿಗುತ್ತಿರಲಿಲ್ಲ. ಎಲ್ಲ ಸ್ತ್ರೀ ಪುರುಷರು ಧರ್ಮಶೀಲರು, ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡವರು, ಸೌಜನ್ಯ ಸದಾಚಾರಗಳಲ್ಲಿಯೇ ಸಂತೋಷ ಪಡತಕ್ಕವರು, ಮುನಿಗಳಂತೆ ಪರಿಶುದ್ಧ ಹೃದಯದವರು ಆಗಿದ್ದರು. ಪ್ರತಿಯೊಬ್ಬರಿಗೂ ಕಿವಿಯಲ್ಲಿ ಕುಂಡಲಗಳಿದ್ದವು, ತಲೆಯಲ್ಲಿ ಶಿರೋಭೂಷಣ, ಕೊರಳಲ್ಲಿ ಹಾರಗಳಿದ್ದವು. ಅಲ್ಪ ಭೋಗವನ್ನು ಮಾತ್ರವೇ ಅನುಭವಿಸತಕ್ಕವರು ಅಲ್ಲಿರಲಿಲ್ಲ. ಪ್ರತಿಯೊಬ್ಬರೂ ಸ್ನಾನ ಮಾಡಿ ಶುಭ್ರವಾದ ಉಡುಗೆಯನ್ನು ಉಡುತ್ತಿದ್ದರು. ಪ್ರತಿಯೊಬ್ಬರೂ ಚಂದನಾದಿ ಸುಗಂಧ ದ್ರವ್ಯಗಳನ್ನು ನೇಪಿಸಿಕೊಳ್ಳುತ್ತಿದ್ದರು. ಆ ನಗರದಲ್ಲಿ ದಿನವೂ ಮೃಷ್ಟಾನ್ನ ಭೋಜನ ಮಾಡದೆ ಇರತಕ್ಕವನಾಗಲಿ, ದಾನ ಮಾಡದಿರುವವನಾಗಲಿ, ಸುವರ್ಣ ನಿರ್ಮಿತವಾದ ಬಾಹುಭೂಷಣವನ್ನು ಉರೋಭೂಷಣವನ್ನು ಹಸ್ತಾಭರಣವನ್ನು ಧರಿಸದೇ ಇರುವವನಾಗಲಿ, ಮನೋಜಯವಿಲ್ಲದವನಾಗಲಿ ಇರಲಿಲ್ಲ. ಅಹಿತಾಗ್ನಿಯಲ್ಲದವನು, ಯಜ್ಞ ಮಾಡದಿರುವವನು, ಅಲ್ಪ ಸ್ವಭಾವದವನು, ಕಳ್ಳನು, ಜಾತಿ ಸಂಕರ್ಯ ಮಾಡತಕ್ಕವನು ಅಲ್ಲಿ ಇರಲಿಲ್ಲ. ಅಯೋಧ್ಯೆಯಲ್ಲಿ ವಾಸವಾಗಿದ್ದ ಬ್ರಾಹ್ಮಣರು ನಿತ್ಯವೂ ತಮ್ಮ ಅನುಷ್ಠಾನದಲ್ಲಿ ನಿರತರು, ಜಿತೇಂದ್ರಿಯರು, ದಾನ ಅಧ್ಯಯನಗಳಲ್ಲಿ ಆಸಕ್ತರೂ ಆಗಿದ್ದರು. ಅವರು ಪ್ರತಿಗ್ರಹಕ್ಕೆ ಹಿಂದೆಗೆಯತಕ್ಕವರಾಗಿದ್ದರು. ಅವರಲ್ಲೊಬ್ಬನೂ ನಾಸ್ತಿಕನಲ್ಲ, ಒಬ್ಬನೂ ಸುಳ್ಳುಗಾರನಲ್ಲ, ಒಬ್ಬನೂ ಅಲ್ಪ ವಿದ್ಯಾವಂತನಲ್ಲ, ಒಬ್ಬನೂ ಹೊಟ್ಟೆ ಕಿಚ್ಚು ಪಡತಕ್ಕವನಲ್ಲ, ಒಬ್ಬನೂ ಅಶಕ್ತನಲ್ಲ, ಒಬ್ಬನೂ ದಡ್ಡನಲ್ಲ. ಪ್ರತಿಯೊಬ್ಬನೂ ಶಿಕ್ಷಾ ವ್ಯಾಕರಣಾದಿ ಷಟ್ಶಾಸ್ತ್ರಗಳಲ್ಲಿ ಪಂಡಿತ. ಪ್ರತಿಯೊಬ್ಬನೂ ವ್ರತ ನಿಯಮಗಳನ್ನಿಟ್ಟುಕೊಂಡು ಸಾವಿರಗಟ್ಟಲೆ ದಾನ ಮಾಡತಕ್ಕವನು. ಪ್ರತಿಯೊಬ್ಬನೂ ದೈನ್ಯರಹಿತನು, ಸ್ಥಿರಚಿತ್ತನು, ನಿಶ್ಚಿಂತನೂ ಆಗಿದ್ದನು. ಎಲ್ಲ ಸ್ತ್ರೀ ಪುರುಷರು ಶ್ರೀಮಂತರು ಸುಂದರರೂ ಆಗಿದ್ದರು. ರಾಜಭಕ್ತಿ ಇಲ್ಲದ ಒಬ್ಬ ಮನುಷ್ಯನನ್ನು ಅಯೋಧ್ಯೆಯಲ್ಲಿ ನೋಡಲು ಶಕ್ಯವಿರಲಿಲ್ಲ. ಬ್ರಾಹ್ಮಣಾದಿ ಸಕಲ ವರ್ಣದವರು ದೇವತಾರ್ಚನೆ ಅತಿಥಿ ಸತ್ಕಾರಗಳಲ್ಲಿ ನಿರತರಾಗಿದ್ದರು. ಅವರೆಲ್ಲರೂ ಕೃತಜ್ಞರು, ದಾನಶೀಲರು, ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ಶೂರರೂ ಆಗಿದ್ದರು. ಸರ್ವ ಪ್ರಜೆಗಳು ದೀರ್ಘಾಯುಗಳು, ಸತ್ಯ ಧರ್ಮಗಳನ್ನು ನಂಬಿದವರು, ಹೆಂಡತಿ ಮಕ್ಕಳು ಮೊಮ್ಮಕ್ಕಳೊಡನೆ ಸುಖದಿಂದ ಇರತಕ್ಕವರು. ಬ್ರಾಹ್ಮಣರನ್ನು ಕ್ಷತ್ರಿಯರು, ಕ್ಷತ್ರಿಯರನ್ನು ವೈಶ್ಯರು, ಈ ಮೂರೂ ವರ್ಣದವರನ್ನು ಶೂದ್ರರು ಅನುಸರಿಸಿ ಹೊಂದಿಕೊಂಡು ನಡೆದುಕೊಳ್ಳುತ್ತಿದ್ದರು. ಧೀಮಂತನಾದ ಮನುಚಕ್ರವರ್ತಿಯಂತೆ ದಶರಥನು ಅಯೋಧ್ಯೆಯನ್ನು ಚೆನ್ನಾಗಿ ಪರಿಪಾಲಿಸಿಕೊಂಡಿದ್ದನು. ಅವನ ಸೈನಿಕರು ಅಗ್ನಿಯಂತೆ ತೇಜಸ್ವಿಗಳು, ಆದರೆ ಜನರಲ್ಲಿ ಸೌಜನ್ಯದಿಂದ ವರ್ತಿಸತಕ್ಕವರು, ಅವಮಾನವನ್ನು ಎಂದೂ ಸಹಿಸದ ಅಭಿಮಾನ ಶಾಲಿಗಳು, ಯುದ್ಧ ತಂತ್ರದಲ್ಲಿ ಪಾರಂಗತರು, ಗುಹೆಯಲ್ಲಿರುವ ಸಿಂಹಗಳಂತೆ ಅಯೋಧ್ಯಾ ನಗರದಲ್ಲಿ ವಾಸವಾಗಿದ್ದರು. ದಶರಥನ ವಶದಲ್ಲಿ ಕಾಂಬೋಜ, ಬಾಹ್ಲಿಕ, ವನಾಯು ಮತ್ತು ಸಿಂಧು ದೇಶಗಳಲ್ಲಿ ಜನಿಸಿದ ಉತ್ತಮಾಶ್ವಗಳು ಉಚ್ಚೈಶ್ರವಸ್ಸಿನಂತೆ ಒಪ್ಪುತ್ತಿದ್ದವು. ಅವನ ಬಳಿಯಲ್ಲಿ ಮಹಾಬಲಶಾಲಿಗಳಾದ ಪರ್ವತಾಕಾರದ ಮದ್ದಾನೆಗಳು ಹೇರಳವಾಗಿದ್ದವು. ಅವುಗಳಲ್ಲಿ ಕೆಲವು ವಿಂಧ್ಯ ಪರ್ವತಗಳಲ್ಲಿಯೂ ಹಿಮವತ್ ಪರ್ವತಗಳಲ್ಲಿಯೂ ಹುಟ್ಟಿದವು. ಕೆಲವು ಐರಾವತ, ಪುಂಡರೀಕ, ಅಂಜನ, ವಾಮನ ಎಂಬ ದಿಗ್ಗಜಗಳ ವಂಶದಲ್ಲಿ ಹುಟ್ಟಿದವು. ಆ ಮದ್ದಾನೆಗಳಲ್ಲಿ ಕೆಲವು ಭದ್ರ, ಮಂದ್ರ, ಮೃಗ ಎಂಬ ವಿಭಿನ್ನ ಜಾತಿಗಳಿಗೆ ಸೇರಿದವು. ಇನ್ನೂ ಕೆಲವು ಇವುಗಳ ಮಿಶ್ರ ಜಾತಿಗೆ ಸೇರಿದವು. ಪರ್ವತಾಕಾರದ ಮದ್ದಾನೆಗಳಿಂದ ತುಂಬಿದ್ದ ಅಯೋಧ್ಯೆಗೆ ಸತ್ಯನಗರ ಎಂಬ ಹೆಸರು ಬಳಕೆಯಾಗಿತ್ತು. ಅದು ಎರಡು ಯೋಜನ ದೂರದಿಂದಲೇ ಕಣ್ಣಿಗೆ ಕಾಣಿಸುತ್ತಿತ್ತು. ಮಹಾ ತೇಜಸ್ವಿಯಾದ ದಶರಥ ಮಹಾರಾಜನು ಶತ್ರುಗಳ ದರ್ಪವನ್ನು ಅಡಗಿಸಿ ನಕ್ಷತ್ರಗಳ ಮಧ್ಯದಲ್ಲಿರುವ ಚಂದ್ರನಂತೆ ಪ್ರಜೆಗಳಿಗೆ ಆಹ್ಲಾದವನ್ನುಂಟು ಮಾಡುತ್ತಾ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಗಟ್ಟಿಯಾದ ದಿಡ್ಡಿಯ ಬಾಗಿಲು ಅಗಳಿಗಳಿಂದ ಭದ್ರವಾದ ಆ ನಗರಕ್ಕೆ ಅಯೋಧ್ಯೆ ಎಂಬ ಹೆಸರು ಅನ್ವರ್ಥವಾಗಿತ್ತು. ನಾನಾ ಬಗೆಯ ಗೃಹಗಳಿಂದ ಅದು ಮಂಗಳಕರವಾಗಿ ರಂಜಿಸುತ್ತಿತ್ತು. ಜನಸಂದಣಿಯಿಂದ ಕಿಕ್ಕಿರಿದ ಆ ನಗರದಲ್ಲಿ ದಶರಥನು ದೇವೇಂದ್ರನಂತೆ ರಾಜ್ಯಪಾಲನೆ ಮಾಡಿಕೊಂಡಿದ್ದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ 6ನೇ ಸರ್ಗ ಮುಕ್ತಾಯವಾಯಿತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ, ಸಾರ್ವಭೌಮಾಯ ಮಂಗಳಂ. ಸರ್ವೇ ಜನಾ ಸುಖಿನೋ ಭವಂತು,
समस्त सन्मंगलानि भवन्तु, समस्त सन्मंगलानि भवन्तु। ओम शांति शांति शांति।